ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಿದ್ದು ಟಾಕ್ಸ್ ಅಲ್ಲಿ ಸ್ವಾಗತ, ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ, ಮಸ್ತವಾಗಿದ್ದೀನಿ, ಸ್ವಸ್ಥವಾಗಿದ್ದೀನಿ. ಇದು ಹೇಳ್ತಾ ನಾವು ಇವತ್ತು ಸ್ಪೆಷಲ್ ಜಗಕ್ಕಂತ ಹೇಳಿದ್ನಲ್ಲ ನಿಮಗೆ, ನಾನು ಪ್ರಾಮಿಸ್ ಮಾಡಿದ್ನಲ್ಲ ನಿಮಗೆ, ಇವತ್ತು ನಾನು ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ವಿಶೇಷ ಏನು, ವಿಶೇಷತೆ ಏನು ಅಲ್ಲಿ, ಎಲ್ಲ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಪೂರ್ತಿ ಸಂಪೂರ್ಣ ಮಾಹಿತಿ ಇವತ್ತು ನಿಮಗೆ ಸಿಗುತ್ತೆ ಕನ್ಫರ್ಮ್ ಆಗಿ. ನಾನು ಹೇಳೋದೊಂದೇ ಮಾತು, ನೀವು ಸಪೋರ್ಟ್ ಮಾಡಬೇಕು ಗೈಸ್ ನನಗೆ. ನಾನು ಎಲ್ಲಿಗಾದರೂ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಆಸೆ. ಪ್ಲೀಸ್ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಅಂದರೆ ನಾನು ಹೇಳೋದೇನೆಂದರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ಮೇಲೆ. ಅದರಲ್ಲಿ ಏನಾದರೂ ನಿಮ್ಗೆ ಅನಿಸಿದ್ರೆ, ಒಳ್ಳೆ ಜಗ ಅನಿಸಿದ್ರೆ ಪ್ಲೀಸ್ ಸ್ವಲ್ಪ ಕಮೆಂಟ್ ಮಾಡಿ, ಕಮೆಂಟ್ ಹಾಕಿ. ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ಇಂಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬರ್ತಾನೆ ಇರ್ತದೆ. ಬನ್ನಿ ಹೋಗೋಣ ಇವಾಗ ತಿಮ್ಮಪ್ಪನ ಬೆಟ್ಟ. ಬೆಂಗಳೂರಿಂದ 25 ಕಿಲೋಮೀಟರು, ಕೋಲಾರಿಂದ 35 ಕಿಲೋಮೀಟರು, ಅಲ್ಲಿಂದ ಹೌತಿಗೆ ಬರಬೇಕು, ಹೌತಿಯಿಂದ ಬರೀ 6 ಕಿಲೋಮೀಟರ್ ಮಾತ್ರನೇ ಗೈಸ್. ಅಲ್ಲಿಂದ ಹೌತಿಗೆ ದೇವನಹಳ್ಳಿ ಬಸ್ ಇಳಿದು ನೀವು ಹೌತಿಗೆ ಬರಬೇಕು, ಹೌತಿಯಿಂದ ತಿಮ್ಮಪ್ಪನ ಬೆಟ್ಟಕ್ಕೆ ಬರಬೇಕು ಗೈಸ್. ನೋಡಿ ಸೂಪರಾಗೈತಲ್ಲ ಜಗ. ಅಂದರೆ ಬೆಂಗಳೂರಿಂದ, ಅಂದರೆ ಕರ್ನಾಟಕದಿಂದ ಎಲ್ಲಿಂದ ಬಂದು, ಬೆಂಗಳೂರಿಂದ ಬನ್ನಿ 25 ಕಿಲೋಮೀಟರ್ ಮಾತ್ರನೇ, ಅಲ್ಲಿಂದ ಹೌತಿ 6 ಕಿಲೋಮೀಟರ್, ಆಮೇಲೆ ನೀವು ತಿಮ್ಮಪ್ಪನ ಬೆಟ್ಟ ಚಕ್ ಅಂತ ಬರ್ಬೋದು. ವಿಶೇಷತೆ ಏನು ಗೊತ್ತಾ ಗಾಯ್ಸ್, ಈ ದೇವ್ರದ್ದು ನಾವು ತಿರುಪತಿ ಬಾಲಾಜಿ ನೋಡ್ದಂಗೆ ನಿಮಗೆ ಆಗುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ, ಯಾವುದೋ ಕಾರಣದಿಂದ ಹೋಗಿಲ್ಲ ಅಂದರೆ ಕೂಡ ನೀವು ಇಲ್ಲಿ ಬಂದು ದರ್ಶನ, ತಿಮ್ಮಪ್ಪನ ಬೆಟ್ಟದು ದರ್ಶನ ಮಾಡ್ಬೋದು ಅಂತ ಹೇಳ್ತಾ ನಾನು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಯಾಕಂದರೆ ಇವತ್ತು ವೆಹಿಕಲ್ ವೆಹಿಕಲ್ ಏನಿಲ್ಲ ಗೈಸ್, 11 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ, 3 ಗಂಟೆವರೆಗೂ ಕ್ಲೋಸ್ ಆಗೋಲ್ಲ, 3:30 ಮೇಲೆ ಕ್ಲೋಸ್ ಆಗುತ್ತೆ. ಡೈಲಿ ಇಲ್ಲಿ ಅನ್ನದಾನ ಅಲ್ಲಿ ಮಾಡಿಸ್ತಾರೆ, ಅಂದರೆ ಪ್ರಸಾದ ರೂಪದಲ್ಲಿ ಅನ್ನನೂ ನೀವು ತಿನ್ಬೋದು ಗ್ಯಾರಂಟಿಯಾಗಿ. ನೀವು ಮನೆಯಿಂದ ಏನು ತರದಿರೇ ಇದ್ದರೆ ಕೂಡ ಇಲ್ಲಿ ನಿಮಗೆ ಅನ್ನ ಪ್ರಸಾದ ಸಿಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟಕ್ಕಾಗಿ ಮೇಲ್ಗಡೆ ಹೋಗೋಣ, ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲಿ ಏನು ವಿಶೇಷತೆ ಐತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್, ಓಕೆನಾ? ಬನ್ನಿ ಹೋಗೋಣ. ಗೈಸ್ ಇವಾಗ ಒಳಗಡೆ ದೇವಸ್ಥಾನದ ಕಡೆ ನಾನು ಹೋಗ್ತಾ ಇದ್ದೀನಿ. ನೋಡಿ ಅದೇ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ ಗೈಸ್. ನೋಡ್ತಾ ಇದ್ದೀರಾ ದೂರದಿಂದನೇ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದನ ತಿಂತಾ ಇದ್ದಾರೆ ಇವಾಗ. ಬನ್ನಿ ಒಳಗಡೆ ನೋಡೋಣ.
ಹಿಂಭಾಗದಲ್ಲಿ ಬಂದ್ಬಿಟ್ಟಿದ್ದೀನಿ ನಾನು ಇವಾಗ ನಮ್ಮ ಜೊತೆಯಲ್ಲಿ. ಈ ದೇವಸ್ಥಾನಕ್ಕೆ ಸಂಬಂಧ ಪಟ್ಟಿದ ಅಂಥವರೇ ಜನ ಒಬ್ಬರು, ವಿನಯ್ ಸರ್ ಅಂತ ಇವ್ರ ಹೆಸರು, ವಿನಯ್ ಅಂತ. ಆ್ಯಕ್ಚುಲಿ ಡೀಟೇಲ್ ಆಗಿ ಇವತ್ತು ಇವರೇ ನಮ್ಗೆ ಹೇಳೋದು ಈ ಜಗದ ವಿಶೇಷತೆ ಏನಂತ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ತಿಳಿಸ್ಕೊಡ್ತೀನಿ ಅಂತ ಎಲ್ಲ ಟೋಟಲ್ ಆಗಿ ಇವಾಗ ವಿನಯ್ ಅವರೇ ಹೇಳೋದು. ಓಕೆ, ಬನ್ನಿ ಮುಂದ್ಗಡೆಗೆ. ಏನೇನೈತೆ ಈ ದೇವಸ್ಥಾನದ ಬಗ್ಗೆ, ಅಕ್ಕಪಕ್ಕದಲ್ಲಿ ಏನೇನೈತೆ ಎಲ್ಲ ನಿಮಗೆ ಡೀಟೇಲ್ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಗಾಯ್ಸ್. ಬೆಟ್ಟಕ್ಕಂತೂ ನಾನು ಬಂದ್ಬಿಟ್ಟಿದ್ದೀನಿ ನೋಡಿ. ಈ ದೇವಸ್ಥಾನದ ಹಿಂಭಾಗ ಭಾಳ ಸುಂದರವಾಗಿದೆ ಗೈಸ್. ಇಲ್ಲೇ ಪಕ್ಕದಲ್ಲಿ ನಂದಿ ಹಿಲ್ಸ್ ಕೂಡ ಐತೆ ಗೈಸ್, ಅಲ್ಲಿಗೂ ಹೋಗ್ಬೋದು. ಇಲ್ಲಿಂದ ಬಸ್ ಐತೆ, ಆರಾಮಾಗಿ ಹೋಗ್ಬೋದು ನೀವೆಲ್ಲ ಗೈಸ್. ಈ ದೇವಸ್ಥಾನದಿಂದ ಬರೀ ಒಂದು 15 ಕಿಲೋಮೀಟರ್ ನಂದಿ ಹಿಲ್ಸ್ ಗೈಸ್. ನೀವೆಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿ ಕೂಡ ಹೋಗ್ಬೋದು. ಕುದುರೆ ಹೆಜ್ಜೆಗಳು ಐತೆ, ಅದ್ರ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಕುದುರೆ ಹೆಜ್ಜೆ ಯಾರ್ದು ಏನು ಅಂತ, ಕುದುರೆ ಹೆಜ್ಜೆ ಇದೆ ಇಲ್ಲಿ ನೋಡೋಣ. ಕುದುರೆ ಹೆಜ್ಜೆ ಅಂತ ಹೇಳಿ, ಇವನಿಂದ ನಂದಿ ಬೆಟ್ಟಕ್ಕೆ ಒಂದ್ ಹೆಜ್ಜೆ ಇಡ್ತು, ಇಲ್ಲೊಂದ್ ಹೆಜ್ಜೆ ಇಡ್ತು ಅಂತ ಪ್ರತೀತಿ ಇದೆ. ಸೊ ಇದು ಯಾವ್ದೇ ಬೇಸಿಗೆ ಕಾಲ ಇರಲಿ, ಮಳೆಗಾಲ ಇರಲಿ, ನೀರ್ ಇದ್ದೇ ಇರುತ್ತೆ ಇದ್ರಲ್ಲ. ಬೇಸಿಗೆ ಕಾಲದಲ್ಲೂ ನೀವು ಕೈ ಹಾಕಿದ್ರೆ ನೀರ್ ಸಿಗುತ್ತೆ. ಗೈಸ್, ಯಾವ್ದೇ ಕಾಲದಲ್ಲಿ ಬೇಸಿಗೆ ಕಾಲ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಯಾವಾಗ ಇರಲಿ, ಇದರಲ್ಲಿ ಈ ಕುದುರೆ ಹೆಜ್ಜೆ ಒಳಗಡೆ ನೀರಂತೂ ಕನ್ಫರ್ಮ್ ಆಗಿರುತ್ತೆ ಗೈಸ್. ನೋಡಿ, ಇದು ಕುದುರೆ ಹೆಜ್ಜೆ, ನೀವು ಕೈ ಹಾಕಿದ್ರೆ ಮೊಣಕೈ ತನಕ ಒಳಗಡೆ ಹೋಗುತ್ತೆ. ಅಷ್ಟಾಳ ಇದೆ ಇದು. ಓಕೆ, ಎಷ್ಟೋ ಇಷ್ಟು ಹೋಗುತ್ತೆ ಮೊಣಕೈ ತನಕ. ಓಕೆ ಓಕೆ, ಎಲ್ಲಿ ತನಕ ಹೋಗುತ್ತೆ? ಹಾಂ ಹಾಂ, ಬನ್ನಿ ಹೋಗೋಣ ಗೈಸ್. ಇಲ್ಲಿ ಸುತ್ತಾಡಕ್ ಕೂಡ ಜನಗಳು ಬರ್ತಾರೆ, ಅಂದ್ರೆ ಒಂದು ಪಿಕ್ನಿಕ್ ಸ್ಪಾಟ್ ತರ ನೀವು ಇದನ್ನ ದೇವಸ್ಥಾನಕ್ಕೆ ಬಂದು ಆಮೇಲೆ ಎಂಜಾಯ್ ಮಾಡ್ಬೋದು ಗೈಸ್. ಇಲ್ಲಿ ಇವಾಗ ತಾನೇ ಎಲ್ಲ ಹೊಸ ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ ಜಗ. ಹುಷಾರಲ್ಲಿ ಜಾತ್ರೆ ಇದೆ. ವಿನಯ್ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಶಂಕು ದೊಣೆ ಅಂತ. ಸೊ ಇಲ್ಲಿಂದ ತಿರುಪತಿಗೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಹಿರಿಯರು. ಹೌದಾ? ಹೌದು. ಇದುವರೆಗೂ ಇದನ್ನ ಆಳ ನೋಡಿಲ್ಲ ಯಾರು. ಬೇಸಿಗೆ ಕಾಲ ಇರ್ಲಿ, ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ನೀರ್ ಇದ್ದೇ ಇರುತ್ತೆ ಯಾವಾಗ್ಲೂ. ಹೌದು, ಇನ್ನೇನು ಮಳೆ ಬಂದು ನಮ್ಗೆ ಮಳೆಗಾಲದಲ್ಲಿ ಬಂದಿರೋದಿಕ್ ಬೇಸಿಗೆನೂ ಮುಗೀತು, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈಗ ಇದು ಈ ಲೆವೆಲ್ ತನಕ ತುಂಬಾ ಬಿಡುತ್ತೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಈ ಲೆವೆಲ್ ತನಕ ತುಂಬಿ ಆಚೆಗೆ ಹೋಗುತ್ತೆ. ಓಕೆ, ಬೇಸಿಗೆ ಕಾಲದಲ್ಲೂ ಇಷ್ಟು ಮಾತ್ರ ನೀರ್ ಇದ್ದೇ ಇರುತ್ತೆ. ಅಂದ್ರೆ ಇದು ಯಾರು ಇದು ಹಿಂಗ್ ಮಾಡಿರೋದು? ತಾನಾಗಿ ಆಗಿರೋದು? ತಾನಾಗಿ ಆಗಿರೋದು ಅಲ್ಲ, ಇದು ಸುರಂಗನಾ? ಗೌತಮ ಮಹರ್ಷಿಗಳು ದೇವಸ್ಥಾನಕ್ಕೆ ನೀರ್, ದೇವ್ರಿಗೆ ನೀರ್ ಅಭಿಷೇಕ ಮಾಡಿದ್ದಕ್ಕೆ ಇಲ್ಲಿಂದ ತಗೊಂಡ್ ಹೋಗ್ತಿದ್ರಂತೆ. ಹೌದಾ? ನೀರು ನೀರ್ ಅಂದ್ರೆ ಮೊದ್ಲಿಂದ ಇತ್ತು, ಅವ್ರಿಲ್ಲಿಂದಾನೆ ಅಭಿಷೇಕ ಮಾಡಿಸ್ತಾ ಇದ್ರಲ್ಲಿ ದೇವ್ರಿಗೆ. ಅಭಿಷೇಕಕ್ಕೆ ನೀರ್ ತಗೊಂಡ್. ಓಕೆ 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 ಓಕೆ. ಇನ್ನು ಏನ್ ವಿಶೇಷತೆ ಇದೆ ನೀರು, ಏನಾದ್ರು ವಿಶೇಷತೆಗಳಿದಾ? ರೀಸೆಂಟ್ ಆಗಿ ನಮ್ಮ ಅರ್ಚಕರಿದ್ದಾರೆ ಶ್ರೀಧರ್ ಭಟ್ರ ಅಂತ, ಅವ್ರು ಹೇಳಿದ ಪ್ರಕಾರ ಈ ಸರಪಣಿ ಇದೆಯಲ್ಲ, ಈ ಸರಪಣಿಯನ್ನ ಸರ್ಎಂ ವಿಶ್ವೇಶ್ವರಯ್ಯವ್ರು ಹಾಕಿರೋದಂತೆ. ತೋರಿಸಿ ಈ ಸರಪಣಿ. ಯಾಕೆಂದ್ರೆ ಅವ್ರ ಬಾಲ್ಯದಲ್ಲಿ ಅವರು ಬ್ರಾಹ್ಮಣ ಸಮುದಾಯದಾಗಿದ್ದರಿಂದ ಅವ್ರಿಗೆ ಉಪನಯನ ಇಲ್ಲೇ ಆಗಿದ್ದು, ಉಪನಯನ ಕಾರ್ಯಕ್ರಮ ಇಲ್ಲೇ ಆಗಿದ್ರಿಂದ ಅವರು ಸ್ನಾನ ಮಾಡೋದಕ್ಕೆ ಇಲ್ಲಿ ಬಂದಾಗ ಅವರು ತಾಯಿ ಹೇಳಿದ್ರಂತೆ. ಅಂದ್ರೆ ಈ ಸರ್ಪಣಿಗೆ ಎಷ್ಟು ವರ್ಷಗಳಾಗಿದೆ? ಸುಮಾರು ವಿಶ್ವೇಶ್ವರಯ್ಯ ಅವ್ರ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು 200 ವರ್ಷ ಆಗಿರ್ಬೋದು. 200 ವರ್ಷ ಸರ್ಪಣಿಗಳು. ಓ ಮೈ ಗಾಡ್ನೆಸ್. ಅವ್ರಿಗೆ ಉಪನಯನ ಆಗಿದ್ರ ಅವರು ಸ್ನಾನ ಮಾಡಕ್ ಬಂದಾಗ ಅವ್ರ ಅಮ್ಮವ್ರು ಹೇಳಿದ್ರಂತೆ, ವಿಶ್ವೇಶ್ವರಯ್ಯ ಅವ್ರ ತಾಯಿಯವರು, ಇದ್ರಲ್ಲಿ ಅವ್ರು ಆಕ್ಚುಲಿ ಅವ್ರ ಮಾತೃಭಾಷೆ ತೆಲುಗು ಅನ್ಬೋದು, ತೆಲುಗಲ್ಲೇ ಹೇಳಿದ್ರಂತೆ. ನನಗೆ ನಮ್ಮ ಸ್ವಾಮಿಗಳು ಹೇಳಿದ್ದು ಏನು ಇಳಿಯೋದಕ್ಕೆ ಏನು ಇಲ್ಲ ಇಲ್ಲಿ ಅಂತಂದಾಗ, ಅವರು ಸ್ವಲ್ಪ ಮೆಚುರಿಟಿ ಬಂದಾಗ ಅವರು ಅಲ್ಲಿ ಕಬ್ಬಿಣ ತಗೊಂಡ್ಬಂದು ಈ ಸರಪಣಿ ಹಾಕಿರೋದು ಅಂತ ರೀಸೆಂಟ್ ಆಗಿ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಏನಾಯ್ತು, ಏನ್ ತೋರಿಸ್ತೀರಾ? ಬನ್ನಿ, ಹಿಂದೆಗಡೆ ಪಕ್ಕದಲ್ಲೇ ಲಕ್ಷ್ಮೀ ದೊಣೆ ಅಂತ ಇದೆ. ಓಕೆ, ಬನ್ನಿ ಹೋಗೋಣ. ಇವಾಗ ನಾವು ಬಂದಿದ್ರೆ ಲಕ್ಷ್ಮೀ ದೋಣೆ ಅಂತ ಹೇಳ್ತಾರೆ ಈ ಜಗತ್ತು. ನಾನು ಚಿಕ್ಕದಾಗ ಐತೆ, ಸ್ಮಾಲ್ ಆಗಿ ಒಂದು ಚಿಕ್ಕ ಕೇವ್ ಅಂತ ಹೇಳ್ಬೋದು ನೀವು. ನೋಡಿ, ಇದು ಲಕ್ಷ್ಮೀ
ದೋಣೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವಿಶೇಷತೆ ಏನದ ಅಂತ ಇವಾಗ ವಿನಯ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸರ್, ಅದು ಅದು ದೊಡ್ಡದು, ಇದು ಚಿಕ್ಕದು, ಚಿಕ್ಕ ದೋಣೆ. ಅದು ಬಂದು ವೆಂಕಟರಮಣ ತಿಮ್ಮರಾಯ ಸ್ವಾಮಿ ಲೆಕ್ಕ, ಇದು ಬಂದು ಲಕ್ಷ್ಮಿ ಲೆಕ್ಕ. ಓಕೆ ಓಕೆ. ಲಕ್ಷ್ಮಿ ತಿಮ್ಮರಾಯ ಸ್ವಾಮಿ ಎರಡು ಪಕ್ಕ ಪಕ್ಕ ಇರುತ್ತಲ್ಲ, ಈ ದೋಣೆಗಳು ಎರಡೂ ಪಕ್ಕ ಪಕ್ಕ ಇದೆ. ಓಕೆ ಓಕೆ. ಇದು ಇದರಲ್ಲೂ ಅಷ್ಟೇ, ನೀವು ಮೂರ್ ಕಾಲದಲ್ಲೂ ಬಂದ್ರು ಅಂದ್ರೆ ಯಾವ್ದೇ ಸೀಸನ್ ಅಲ್ಲಿ ಬಂದ್ರು ನೀರಿದ್ದೇ ಇರುತ್ತೆ. ಓಕೆ, ಅಷ್ಟು ನಿಜ ಅಂದ್ರೆ ಇಲ್ಲಿ ಸತ್ಯ. ಹೌದು, ಇಲ್ಲಿ ಬೇರೆ ನೀರಾವರಿ ಯಾವ್ದು ಇಲ್ಲ ಅಂದ್ರೆ. ಅರ್ಧ ಆಯ್ತು ಬಿಡಿ, ಆ ತರದ ಯಾವ್ದು ಇಲ್ಲ, ನೀರಿದ್ದೇ ಇರುತ್ತೆ. ಹೌದೌದು. ಇಲ್ಲೇನಾದ್ರೂ ಜನಗಳು ಅರ್ಕೆ ಗಿರ್ಕೆ ಹೊತ್ಕೊಳ್ತಾರ? ತುಂಬಾ ಜನ ಇದ್ದಾರೆ ಇಲ್ಲಿ, ಸ್ನಾನ ಮಾಡ್ಕೊಂಡು ದೇವಸ್ಥಾನ ಪ್ರದರ್ಶನೆ ಆಗ್ತಾರೆ, ಅರುಳು ಸೇವೆ ಮಾಡ್ತಾರೆ. ಅವ್ರು ಏನೇ ಅನ್ಕೊಂಡ್ರು ಇಲ್ಲಿ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಹೌದಾ? ಎಷ್ಟು ಮದ್ವೆಗಳಾಗುತ್ತೆ ಇಲ್ಲಿ. ಹೌದಾ? ಮದ್ವೆಗಳು ತುಂಬಾ ಮದ್ವೆ ಆಗುತ್ತೆ ಮದ್ವೆ ಸೀಸನ್ ಅಲ್ಲಿ. ಮತ್ತೆ ದೇವಸ್ಥಾನದ ಹಿಂದೆಗಡೆ ಆ ಕಡೆ ಲಕ್ಕಮ್ಮ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ದೇವ್ರು ಇರುತ್ತೆ. ಪ್ರತಿ ಸಲ ಊರವ್ರು ಜಾತ್ರೆ ಮಾಡ್ಬೇಕಾದ್ರೆ ಅಲ್ಲಿ ಬಂದು ನಮ್ಮ ತಿಮ್ಮರಾಯ ಸ್ವಾಮಿನ ಹೂವ ಕೇಳ್ತಾರೆ. ಹೂವ ಆದ್ರೆ ಮಾತ್ರ ಅವ್ರು ಜಾತ್ರೆ ಮಾಡ್ತಾರೆ. ಊರಲ್ಲಿ ಒಂದು ನಾಟಕ ಆಡ್ಬೇಕಾದ್ರು ಹೂವ ಕೇಳ್ತಾರೆ. ಏನೇ ಒಂದು ನಮ್ಮೂರಲ್ಲಿ ಶುಭ ಕಾರ್ಯ ಮಾಡ್ಬೇಕಾದ್ರು ನಮ್ ತಿಮ್ಮರಾಯ ಸ್ವಾಮಿ ಹೂವ ಇಲ್ದಿದ್ದು ಏನು ಮಾಡಲ್ಲ. ಹೌದಾ? ಹೌದು. ಸರ್, ಇನ್ನೇನ್ ತೋರಿಸ್ತೀರ ನಮ್ಗೆ? ಇಲ್ಲಿ ಪಕ್ಕದಲ್ಲಿ ಗವಿ ಇದೆ. ಓಕೆ, ಬನ್ನಿ. ನಮ್ಮ ಋಷಿಗಳು ತಪಸ್ ಮಾಡುವಂತ ಜಾಗ. ಓಕೆ, ಬನ್ನಿ ಹೋಗೋಣ. ಗೈಸ್, ಇವಾಗ ಗೌತಮಿ ಮಹಾಋಷಿ ತಪಸ್ ಮಾಡಿರುವಂತಹ ಜಾಗಕ್ಕ ನಾವೀಗ ಹೋಗ್ತಾ ಇದ್ದೀರಿ. ಅಲ್ಲಿ ಕೇವ್ ಇದೆ, ಆ ಕೇವ್ ಅಲ್ಲಿ ಕೂತ್ಕೊಂಡು ಅವರು ತಪಸ್ ಮಾಡ್ತಾ ಇದ್ರು ಗೈಸ್ ಅಂತ ವಿನಯ್ ಅವರು ಹೇಳ್ತಾರೆ. ಅಲ್ಲಿ ಅರ್ಚಕರಿದ್ದಾರೆ, ಅವರು ಹೇಳ್ತಾರೆ ಇದು ಪುರಾತನ ಕಾಲದಿಂದ ಸುಮಾರು 800 ವರ್ಷಗಳಿಂದ ಈ ಕತೆ ನಡೀತಾ ಇದ್ದ ಬಂದಿದೆ. ನೋಡಿ ಗೈಸ್, ಹೆಂಗೆ ಹೋಗ್ಬೇಕು ನೋಡಿ. ಅಂದ್ರೆ ಅಡ್ವೆಂಚರ್ ಪ್ಲೇಸು ಗೈಸ್. ನೀವೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿಂದು, ಇಲ್ಲ ಅನ್ನದಾನ ಯಾವಾಗ್ಲೂ ಮಾಡ್ತಾರೆ, ಅನ್ನ ತಿಂದ್ಬಿಟ್ಟು ಆರಾಮಾಗಿ ನೀವು ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಹೋಗ್ಬೋದು ಗೈಸ್. ಹಾ ಹೇಳಿ. ದಯವಿಟ್ಟು ಬರ್ತೀರಾ, ಬನ್ನಿ. ನೀವು ಪ್ರಕೃತಿನ ಎಂಜಾಯ್ ಮಾಡಿ. ಪ್ಲಾಸ್ಟಿಕ್ ತರಬೇಡ್ರಿ, ಕವರ್ಸ್ ತರಬೇಡ್ರಿ, ಬಾಟಲ್ಸ್ ತರಬೇಡ್ರಿ. ತಗೊಂಡ್ರು ಅದನ್ನ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ ಅಲ್ಲಿ ಹೋಗಿ. ಯಾಕಂದ್ರೆ ತುಂಬಾ ಬೆಟ್ಟು ತುಂಬಾ ಪ್ಲಾಸ್ಟಿಕ್ ಕವರ್ಸು, ಪ್ಲಾಸ್ಟಿಕ್ ಬಾಟಲ್ಸು. ಮತ್ತೆ ಸಂಜೆ ಹೊತ್ತು ಗಾಜಿನ ಬಟ್ಟೆ ಇರುತ್ತೆ, ಅದನ್ನ ಅರ್ಥ ಆಗುತ್ತೆ ಏನು ಅಂತ. ಆ ಥರದ್ದು ಬಂದು ದಯವಿಟ್ಟು ಮಾಡೋಕ್ಕೂ ಬೇಡ್ರಿ. ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ ಇದು, ಒಂದು ಪ್ರಕೃತಿ ಸೊಬಗನ್ನು ನೋಡಿ ಆನಂದಿಸಿ ದಯವಿಟ್ಟು ಪ್ಲಾಸ್ಟಿಕ್ನ ತರಕ್ ಹೋಗ್ಬೇಡಿ. ಗೈಸ್, ನನ್ನ ವಿನಂತಿನೂ ಅಷ್ಟೇ, ನಾನು ಎಲ್ಲಿಗೋದ್ರು ಹೇಳ್ತಾ ಇರ್ತೀನಿ, ಎಲ್ಲಾದರೂ ಹೋದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತಗೊಬರ್ಬೇಡಿ, ಅಂದರೆ ಎನ್ವೈರ್ಮೆಂಟು ಕೆಡಿಸ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಕೇವ್ ಕಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಕಾಣಿಸ್ತಾ ಇದೆಯಲ್ಲ, ಗೌತಮ ಮಹಾಋಷಿ ತಪ್ಪು ಮಾಡಿರೋ ಥರ, ತಪಸ್ಸೆ ಮಾಡಿರುವಂತ ಜಗತ್ ಹೋಗಕ್ಕೆ ಇದು ದಾರಿ ಐತೆ. ಈ ದಾರಿಯಿಂದ ಮೆಟ್ಟಿಲು ಹತ್ತಿ ನಾವು ಮೇಲ್ಗಡೆ ಹೋಗ್ಬೇಕು ಗೈಸ್. ವಿನಯ್ ಅವರು ನನಗಿಂತ ಮುಂಚೆ ಹೋಗ್ತಾ ಇದ್ದಾರೆ. ಗೈಸ್, ಗೌತಮ ಮಹಾಋಷಿ ಅವರು ಈ ಜಾಗದಲ್ಲಿ ತಪಸ್ಸೆ ಮಾಡಿದ್ದಾರೆ ಇಲ್ಲಿ. ಅದನ್ನ ಇವಾಗ ನಾವು ಕೇವಲ ರೂಪದಲ್ಲಿ ಕೇವಲ ಕೂತ್ಕೊಂಡು ಮಾಡಿದ್ದಾರೆ. ಆ ಪ್ಲೇಸ್ ಅನ್ನು ನೋಡೋಕ್ಕೆ ನಾವೆಲ್ಲ ಇವಾಗ ಇಲ್ಲಿ ಬಂದಿದ್ದೀವಿ ಅಂತ ನೋಡಬೇಕಲ್ಲ, ನೋಡೋಣ ಬನ್ನಿ. ವಿನಯ್ ಅವರು ಇವಾಗ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಕೊಡ್ತಾರೆ. ಸತ್ತು ಸರ್, ಇದು ಒಳಗಡೆ ಲೈಟ್ ಇಲ್ಲ, ಸೊ ತುಂಬ ಬಾಹುಲಿಗಳಿದ್ದಾವೆ. ಇದು ಈ ಜಾಗ ನಡಿ ಅವೇನು ಮಾಡಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಗೈಸ್, ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ತಪಸ್ ಮಾಡಿರುವಂತ ಜಾಗ ಇದು. ಓಕೆ, ಇದು ಸ್ವಲ್ಪ ಹೆಸರು ಹೇಳ್ತೀರಾ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಪರವಾಗಿಲ್ಲ. ಸರ್, ಇದು ದೇವಸ್ಥಾನದ ಹಿಂಭಾಗ ಇರುವಂತದ್ದು. ಓಕೆ, ಈ ಸುರಂಗದಲ್ಲಿ ಹೋದರೆ ದೇವರು ಡೈರೆಕ್ಟ್ ದೇವರ ಪಾದಕ್ಕೆ ಹೋಗುತ್ತೆ. ಅದೇ ನಾನು ಶಿವಲಿಂಗನ ಅದು. ಹೌದು. ಓಕೆ, ಈ ಕಡೆ ಜಾಗ ಇದೆ ನೋಡಿ. ಈ ಕಡೆ ಜಾಗದಲ್ಲಿ ಒಳಗಡೆ ಹೋದ್ರೆ ಓಕೆ ದೇವಸ್ಥಾನ ದೇವರ ಪಾದ ಕೆಳಗಡೆ ಹೋಗುತ್ತೆ ಅಂತ ಪ್ರತೀತಿ ಇದೆ. ಓಕೆ, ಡೈರೆಕ್ಟ್ ಅಲ್ಲಿಗೆ ಹೋಗುತ್ತಿದ್ದೆ. ಹೋಗಿರೋರು ಇದಾರೆ, ಬಟ್ ಅವರು ತೀರ್ಕೊಂಡಿದ್ದಾರೆ. ಓಕೆ, ಅವರು ಹೋಗಿದ್ದಾರೆ.
ಅಂತ ನಮ್ಗೆ. ತಿರುಪತಿವರೆಗೂ ಸುರಂಗ ಐತೆ ಅಂತ ಹೇಳಿದ್ರಲ್ಲ, ಇದೇನಿದ್ರು ಈ ನಮ್ಮ ದೇವಸ್ಥಾನ ಪಾದದ ಕೆಳಗಡೆಗೆ ಹೋಗುತ್ತೆ ಪಾದ ಈ ಸುರಂಗ. ಈ ಸುರಂಗ ಓಕೆ. ಇನ್ನೇನು ವಿಶೇಷತೆ ಈ ಸುರಂಗ? ಈ ಸುರಂಗದಲ್ಲಿ ತಪಸ್ ಮಾಡಿರುವಂತ ಜಾಗ ಇದು. ಗೌತಮ ಸಪ್ತ ಋಷಿಗಳು ಅವರು ಇಲ್ಲಿ ತಪಸ್ ಮಾಡಿರುವಂತ ಜಾಗ. ಓಕೆ. ಬಹಳ ಹಳೇದಲ್ಲ, 800 ವರ್ಷದ ಕಾಲ ಆಯ್ತಲ್ಲ ಇದು. ತುಂಬಾ ಭಾವಗಳಿದ್ದಾರೆ. ಪ್ರತಿ ಪೌರ್ಣಮಿ ದಿವಸ ಭಜನೆ ನಡೆಯುತ್ತೆ, ಭಜನಾ ಕಾರ್ಯಕ್ರಮ ಇರುತ್ತೆ ಇಲ್ಲೇ. ಹೌದು, ನೈಟ್ ಪೂರ್ತಿ ಭಜನಾ ಕಾರ್ಯಕ್ರಮ ನಡೆಯುತ್ತೆ. ಯಾವಾಗ? ಪ್ರತಿ ಹುಣ್ಣಿಮೆ ದಿವಸ. ಪ್ರತಿ ಹುಣ್ಣಿಮೆ ದಿವಸ. ಓಕೆ. ಹೌದಾ? ಓಕೆ, ಬನ್ನಿ. ಇನ್ನೊಂದು ಇನ್ನೇನು ನೋಡಿಸ್ತೀರಾ? ಆನೆಯವರೆಗೆ ನಿಂತಿದೆ ಗೌತಮ ಮಹರ್ಷಿಗಳು, ದಂಪತಿ. ಹಾ ಹಾ.